नमस्कार स्नेहितरे, नीवु नोड्तिद्दीरा समग्र अभिवृद्धि यूट्यूब चानल। नीवु इन्नू नम्म चानल सब्सक्राइब माडिल्ल अंद्रे ईगले सब्सक्राइब माडि हागू बेल ऐकान अन्नु प्रेस माडि। नावु माडुवंत प्रतियोंदु वीडियो निमगे नोटिफिकेशन आगि बरुत्तदे। देशदाद्यंत इरुव एल्ल रैतरिगे केंद्रद कृषि सचिवरिंद दोड्ड बदलावणे। प्रधानमंत्री किसान सम्मान योजना अडियल्लि प्रति 4 तिंगळिगोम्मे 2000 ಹಣ ಅಂದರೆ ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ 6000 ಹಾಗೂ ರಾಜ್ಯ ಸರ್ಕಾರದಿಂದ 4000 ಒಟ್ಟು ಸೇರಿ 10000 ಹಣವನ್ನು ಈಗಾಗಲೇ ರೈತರು ಪಡೆದುಕೊಳ್ಳುತ್ತಿದ್ದಾರೆ। ಆದರೆ ಕೇಂದ್ರದ ಕೃಷಿ ಸಚಿವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಬದಲಾವಣೆಯನ್ನು ಮಾಡಿ ಇನ್ನು ಮುಂದೆ ಇಂತ ರೈತರಿಗೆ ಹಣ ಸಿಗುವುದಿಲ್ಲ ಎಂದು ಘೋಷಣೆ ಹೊರಡಿಸಿದ್ದಾರೆ। ಮುಂದಿನ 13ನೇ ಕಂತು ಎಂತಹ ರೈತರಿಗಾಗಿ ಹಣ ಬರುವುದು ನಿಲ್ಲುತ್ತದೆ ಮತ್ತು ಯಾರಿಗೆಲ್ಲ ಹಣ ಬರುತ್ತದೆ ಎಂದು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ। ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 13ನೇ ಕಂತು ಇಂದು ವಿಳಂಬವಾಗಬಹುದು, ಯಾಕೆಂದರೆ ಈ ಕುರಿತು ಕೇಂದ್ರ ಸರ್ಕಾರ ಹೊಸ ಆದೇಶ ಹೊರಡಿಸಿದ್ದು ಈ ಆದೇಶ ಕೋಟ್ಯಾಂತರ ರೈತರ ಸಂಕಷ್ಟಕ್ಕೆ ಸಿಲುಕಿದೆ। ಈ ಕೆವೈಸಿ ಭೂ ದಾಖಲೆಗಳು ಮತ್ತು ಆಧಾರ್ ಶೇಡಿಂಗ್ ಮಾಡಿಸಿದ ರೈತರಿಗೆ ಮಾತ್ರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಪ್ರಯೋಜನಗಳು ನೀಡಲಾಗುವುದು ಎಂದು ಸರ್ಕಾರವು ಈ ಹಿಂದೆ ಹೇಳಲಾಗಿತ್ತು। 65 ಲಕ್ಷ ರೈತರಿಗೆ ಮಾತ್ರ ಜನವರಿ 31 ರೊಳಗೆ ಎಲ್ಲಾ ರೈತರು ಇಕೆವೈಸಿ ಬ್ಯಾಂಕ್ ಖಾತೆಯ ಆಧಾರ್ ಸೀಡಿಂಗ್ ಮತ್ತು ಭೂಲಿಂಗ್ ಪರಿಶೀಲನೆಯನ್ನು ಮಾಡಬೇಕು। ರಾಜ್ಯದ 2.13 ಕೋಟಿ ಭೂ ದಾಖಲೆ ಕುರಿತು 1.48 ಕೋಟಿ ರೈತರ ಇಕೆವೈಸಿ, 65 ಲಕ್ಷ ಭೂ ದಾಖಲೆ ಪರಿಶೀಲನೆ ಮತ್ತು 1.64 ರೈತರ ಆಧಾರ್ ಸೀಡಿಂಗ್ ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು। ಪ್ರತಿ 4 ತಿಂಗಳಿಗೊಮ್ಮೆ 2000 ರೂಗಳನ್ನು ಬರುತ್ತಿದ್ದು ಇದಲ್ಲದೆ ಗ್ರಾಮ ಪಂಚಾಯತಿಗಳ ಬಹಿರಂಗ ಸಭೆಗಳನ್ನು ಪಂಚಾಯತ್ ರಾಜ್ ಇಲಾಖೆಯ ನೆರವಿನಿಂದ ಆಯೋಜಿಸಲಾಗುವುದು। ಈ ಸಮಯದಲ್ಲಿ ಇಕೆವೈಸಿ ಆಧಾರ್ ಸೀಡಿಂಗ್ ಮತ್ತು ಬೋಲಿಂಗ್ ಪರಿಶೀಲನೆಗಾಗಿ ರೈತರನ್ನು ಪ್ರೇರೇಪಿಸಲಾಗುವುದು। ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ಫಲಾನುಭವಿಗಳಿಗೆ 6000 ರೂಪಾಯಿಗಳನ್ನು ನೀಡಲು ಅವಕಾಶವಿದೆ। ಈ ಹಣವು ಪ್ರತಿ 4 ತಿಂಗಳಿಗೊಮ್ಮೆ 2000 ರೂಗಳ 3 ಕಂತುಗಳಲ್ಲಿ ಲಭ್ಯವಿದೆ। ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ। ಧನ್ಯವಾದಗಳು।